ಅಂತ ವಾಯುದೇವರ ಶಿಷ್ಯರಾದ ನಾರದರು ಭೂಮಿಗೆ ಬಂದು ಎಲ್ಲ ರಾಜರುಗಳ ಮುಂದೆ ಇಷ್ಟು ವಿಷಯವನ್ನು ಬಿತ್ತರಿಸಿ ಹೋಗಬಾರದ ಇಲ್ಲ ಮತ್ತೆ ಒಂಚೂರು ತಂದು ಎಲ್ಲ ಜನ ಹೇಳಿರ್ತಕ್ಕಂಥ ಒಂದು ತನ್ನಲ್ಲಿ ಒಂದು ಉಂಟಲ್ಲ ಅದನ್ನು ಒಂಚೂರು ಬೀಜ ಹಾಕಿ ಹೊರಟು ಬಿಟ್ಟರಂತೆ. ಕೈಯಲ್ಲಿ ಪಾರಿಜಾತ ಪುಷ್ಪ ಇತ್ತಂತೆ ನಾರದರ ಕೈಯಲ್ಲಿ, ಅದನ್ನು ಸ್ವಲ್ಪ ರುಕ್ಮಿಣಿಗೆ ಕೊಟ್ಟು ರುಕ್ಮಿಣಿ ಹೋಗಿ ಬರ್ತೇನೆ ಅಂತ ಹೇಳಿ ಹೊರಟೋದು. ಎಲ್ಲಿಂದ ಪಾರಿಜಾತ ಪುಷ್ಪ ಇದು? ನಾರದರು ಯಾವ ತೋಟದಿಂದ ಕಿತ್ತದ್ದು? ಯಾರ ತೋಟದಿಂದ ಕಿತ್ತುಕೊಂಡು ಬಂದರು? ಯಾರ ತೋಟದ್ದಲ್ಲ, ಇಂದ್ರ ಕೊಟ್ಟಿರುವ ಪಾರಿಜಾತ ಇರುವುದು ಇಂದ್ರನ ತೋಟದಲ್ಲಿ ಮಾತ್ರ, ಮತ್ತು ಯಾರ ಉದ್ಯಾನದಲ್ಲಿ ಪಾರಿಜಾತ ಇಲ್ಲ. ಆದರೆ ನಾರದರಿಗೆ ಹೇಗೆ ಬಂತು? ಇಂದ್ರ ಕೊಟ್ಟದ್ದು. ಯಾಕೆ ಕೊಟ್ಟ? ಯಾವ ಅಭಿಪ್ರಾಯದಲ್ಲಿ ಕೊಟ್ಟಿದ್ದ? ನಮ್ಮಲ್ಲಿ ಪುಷ್ಪ ಕೊಡುವ ಸಂಪ್ರದಾಯ ಬಂದಿಲ್ಲ, ಅರಶಿನ ಕುಂಕುಮ ಕೊಡುವ ಸಂಪ್ರದಾಯ ಬಂದಿದೆ ನಮ್ಮಲ್ಲಿ. ಮದುವೆ ಮನೆಗೆ ಆಮಂತ್ರಣ ಕೊಡಲಿಕ್ಕೆ ಅಂತ ಆಮಂತ್ರಣ ಪತ್ರಿಕೆ ಹಿಡ್ಕೊಂಡು ಹೋಗುವಾಗ ಅದಕ್ಕೂ ಒಂದಷ್ಟು ಮೆತ್ತಿಡ್ತೇವೆ, ಅರಶಿನ ಕುಂಕುಮ ಅಂತ ಸುತ್ತಮುತ್ತ ಇದ್ದಂಥ ಸ್ವಚ್ಛತೆಯನ್ನು ಪೂರ ತೆಗೆದು ಚೂರು ಚೂರು ಹಚ್ಚಬಾರ್ದ? ಇಲ್ಲ, ಅರಶಿನನು ತುಂಬ ಉಂಟು, ಕುಂಕುಮನು ತುಂಬ ಉಂಟು ಅಂತ ಪೂರಾ ಹಚ್ಚಿಬಿಡ್ತೇವೆ. ಅಯ್ಯವನಿಗೆ ಅದರ ಏನು ಅಂತಲೇ ಗೊತ್ತಾಗೋದಿಲ್ಲ. ಹಾಗಾದರೆ ಅರಶಿನ ಕುಂಕುಮ ಕೊಟ್ಟು ನಾವು ಆಮಂತ್ರಣ ಪತ್ರಿಕೆ ಕೊಟ್ಟು ಬರಬೇಕು. ಅರಶಿನ ಕುಂಕುಮನೇ ಯಾಕೆ ಕೊಡಬೇಕು? ಪ್ರಾಯಶಃ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಚಾಲ್ತಿ ಕಮ್ಮಿ ಕಾಣುತ್ತೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದಾಗ ಆ ಚಾಲ್ತಿ ಬಹಳ. ಅವರು ಬರೆಯ ಆಮಂತ್ರಣ ಪತ್ರಿಕೆ ಕೊಡುವುದೇ ಇಲ್ಲ, ಅರಶಿನ ಕುಂಕುಮ ಸಹಿತವಾಗಿಯೇ ಕೊಡ್ತಾರೆ. ನಮ್ಮಲ್ಲಿ ಕೊಡುವ ಕ್ರಮನೇ ಇಲ್ಲ, ಟಪಾಲು ಉಂಟು ಅದರಲ್ಲೇ ಕಳಿಸಿ ಬಿಡ್ತಾರೆ. ಈಗ ಟಪಾಲಿಗೂ ಮಹತ್ವ ಇಲ್ಲಂತೆ, ದೂರವಾಣಿಗೆ ಮಹತ್ವ ಬಂದು, ದೂರವಾಣಿಗೂ ಈಗ ಕೇಳುವವರಿಲ್ಲಂತೆ, ಮತ್ತೇನೇನೇನೇನೋ ಬಂದಿದೆ ಅಂತೆ. ಅಂತಹ ಪ್ರಸಂಗ ನಮ್ಮಲ್ಲಿ ಚಾಲ್ತಿ ಬಂತು, ಮಾತಾಡುವತಕ್ಕಂಥ ಪ್ರಸಂಗನೇ ನಿಂತು. ಅರಶಿನ ಕುಂಕುಮವೇ ಯಾಕೆ ಕೊಡೋದು? ಅದರ ಹಿನ್ನೆಲೆ ಎಷ್ಟು ಚೆನ್ನಾಗಿ ಉಂಟು ಗೊತ್ತು? ಅರಶಿನ ಹಳದಿ, ಹಳದಿ ಬಣ್ಣ ಯಾರದ್ದು? ಪ್ರದ್ಯುಮ್ನ ರೂಪದ್ದು ಹಳದಿ ಬಣ್ಣ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಲ್ವೋ ಭಗವಂತನ ನಾಲ್ಕು ರೂಪಗಳು. ನಾರಾಯಣ ಅಂತ ಒಂದು ರೂಪ, ಐದು ರೂಪಗಳು ತಾನೇ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ನಾರಾಯಣ ಕೆಂಪು ಬಣ್ಣ, ವಾಸುದೇವ ಬಿಳಿ ಬಣ್ಣ, ಸಂಕರ್ಷಣ ಕಂದು ಬಣ್ಣ. ಕಂದಂದ್ರೆ ಗೊತ್ತು ತಾನೇ. ಪ್ರದ್ಯುಮ್ನ ಹಳದಿ ಬಣ್ಣ, ಅನಿರುದ್ಧ ನೀಲ ಬಣ್ಣ. ಇದು ಭಗವಂತನ ರೂಪಗಳಲ್ಲಿ ಇರತಕ್ಕಂಥ ಬಣ್ಣ. ಸದ್ಯ ಈಗ ಅರಶಿನದ್ದು ಪ್ರದ್ಯುಮ್ನನಿಗೆ ಸಂಬಂಧಪಟ್ಟದ್ದು, ಕುಂಕುಮ ನಾರಾಯಣನಿಗೆ ಸಂಬಂಧಪಟ್ಟದ್ದು. ಮದುವೆ ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಹೋಗುವಾಗ ಅರಶಿನ ಕುಂಕುಮ ಕೊಡುವ ಉದ್ದೇಶ, ಕುಂಕುಮ ಕೊಡುವುದು ನಾರಾಯಣನ ಪ್ರತೀಕವಾಗಿ, ನಾರಾಯಣನಿಗೆ ಸಂಬಂಧಪಟ್ಟ ಕರ್ಮ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನಕ್ಕೋಸ್ಕರ ಕುಂಕುಮ ಕೊಡುವುದು. ಅರಶಿನ ಕೊಡುವ ಉದ್ದೇಶ ಏನು ಗೊತ್ತೋ? ಪ್ರದ್ಯುಮ್ನನ ಸಂಕೇತ. ಪ್ರದ್ಯುಮ್ನ ಯಾರು? ಯಾರಲ್ಲಿ ಇರತಕ್ಕಂಥ ರೂಪ ಪ್ರದ್ಯುಮ್ನ ಅಂದರೆ, ಕಾಮನಲ್ಲಿ ಇರತಕ್ಕಂಥ ರೂಪ ಪ್ರದ್ಯುಮ್ನನ ರೂಪ. ಪ್ರದ್ಯುಮ್ನ ರೂಪಿ ಭಗವಂತನ ಕೆಲಸ ಏನು ಗೊತ್ತಾ? ಸಂತತಿಯನ್ನು ಬೆಳೆಸುವುದು ಪ್ರದ್ಯುಮ್ನ ರೂಪಿ ಭಗವಂತನ ಕೆಲಸ. ಲಗ್ನ ಆಗುವುದು ಉದ್ದೇಶ ಏನು? ನಮ್ಮ ವಂಶ ಬೆಳೀಬೇಕೆನ್ನುವುದು ಲಗ್ನದ ಉದ್ದೇಶ. ಹಾಗಾದರೆ ವಂಶ ಬೆಳೀಬೇಕು, ಅದಕ್ಕೆ ನೀವು ಆಶೀರ್ವಾದ ಮಾಡಬೇಕೆನ್ನುವ ದೃಷ್ಟಿಯಿಂದ ಅರಶಿನ ಕೊಡುವುದು. ನಾನು ಮಾಡತಕ್ಕಂಥ ಕರ್ಮ ಭಗವಂತನಿಗೆ ಪ್ರೀತಿಯಾಗಬೇಕೆನ್ನುವ ಉದ್ದೇಶದಿಂದ ನಾರಾಯಣನಿಗೆ ಸಂಬಂಧಪಟ್ಟದ್ದು ಬಣ್ಣ ಕೆಂಪು, ಅದಕ್ಕೋಸ್ಕರ ಕುಂಕುಮ ಕೊಡುವುದು. ಅರಶಿನ ಕುಂಕುಮ ಕೊಡುವುದರ ಹಿನ್ನೆಲೆ ನಮ್ಮಲ್ಲಿ ಲೋಕದಲ್ಲಿ ಹೀಗಿದ್ರೆ ಹಿಂದಿನ ಕಾಲದಲ್ಲಿ ದೇವತೆಗಳ ಕ್ರಮ ಏನು ಗೊತ್ತೋ? ನಿಮ್ಮ ಅರಶಿನನೂ ಇಲ್ಲ, ಕುಂಕುಮನೂ ಇಲ್ಲ. ಮತ್ತೆ ಇಂದ್ರನ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ, ಏನು ಕಾರ್ಯಕ್ರಮ ನಡೆಯುತ್ತಿದ್ರು? ಇಂದ್ರನದ್ದೇ ಮನೆ, ಯಾಕೆ ಅವ ದೇವೇಂದ್ರ ಎಲ್ಲ ಅವೈದ್ದಲ್ಲಿಗೆ ಬರಬೇಕು. ಇನ್ನೊಬ್ಬರ ಮನೆಯಲ್ಲಿ ಇಂದ್ರ ಹೋಗಿ ಕೆಲಸ ಮಾಡತಕ್ಕಂಥ ಕ್ರಮ ಇಲ್ಲ, ಎಲ್ಲ ಅವೈದ್ದಲ್ಲಿಗೆ ಬರಬೇಕು, ಎಲ್ಲ ಆಹುತಿಗಳು ಅವನಿಗೇನೇ ಸಿಗಬೇಕು. ಅದು ಕ್ರಮನೇ ಹಾಗೆಯಂತೆ ಇಂದ್ರನದ್ದು. ಅವನಿಗೆ ಹೆಸರೇ ದೇವ ಇಂದ್ರ ಅಂತ, ದೇವೇಂದ್ರ ಅಂತ ಹೆಸರು. ಸರಿ, ತನ್ನ ಮನೆಯಲ್ಲಿ ಒಂದು ವಾಕ್ಯಾರ್ಥ, ಭಗವಂತನ ಬಗ್ಗೆ ವಿಚಾರ ವಿನಿಮಯ ಆಗಬೇಕು, ಅದಕ್ಕೆ ಎಲ್ಲ ದೇವತೆಗಳನ್ನು ಕರಿಬೇಕು. ಹೋಗ್ತಾನೆ ಇಂದ್ರ, ಎಲ್ಲ ದೇವತೆಗಳನ್ನು ಕರೀಲಿಕ್ಕೆ ತಾನೇ ಖುದ್ದಾಗಿ ಹೋಗ್ತಾನೆ. ಯಾಕೆ ತಾನೇ ಹೋಗಬೇಕು? ಎಲ್ಲ ದೇವತೆಗಳು ಮುಖ್ಯರಾದವರೇ, ಆದ್ದರಿಂದ ಅವರ ಮನೆಗೆ ತಾನೇ ಹೋಗಬೇಕು. ನಮ್ಮಲ್ಲಿ ಒಂದು ಮದುವೆಗೆ ಹೇಳುವುದಾದರೂ ಅಥವಾ ಮುಂಜಿಗೆ ಹೇಳುವುದಾದರೆ, ಕೆಲವು ಮನೆಗೆ ಅಪ್ಪ ಹೋಗ್ತಾನೆ, ಕೆಲವು ಮನೆಗೆ ಅಮ್ಮ ಹೋಗ್ತಾಳೆ, ಮತ್ತೆ ಕೆಲವು ಮನೆಗೆ ಮೂವರು ಹೋಗ್ತಾರೆ, ಅಪ್ಪ ಅಮ್ಮ ಮಗ ಮೂವರು ಹೋಗ್ತಾರೆ. ಮದುವೆ ಸಂದರ್ಭ ಆದರೆ ಅಪ್ಪ ಅಮ್ಮ ಮದುಮಗ, ಕೆಲವು ಸಂದರ್ಭದಲ್ಲಿ ಮದುಮಗಳನ್ನು ಕರ್ಕೊಂಡೇ ಹೋಗ್ತಾರೆ ಅಂತ. ಯಾಕೆ? ಅದು ಕೆಲವು ಪ್ರಮುಖವಾದ ಮನೆಗಳು ಅಂತ ಇರುತ್ತೆ ತಾನೆ. ಅದೇ ರೀತಿ ಎಲ್ಲ ದೇವತೆಗಳ ಮನೆಯು ಪ್ರಮುಖವಾದ ಮನೆಗಳು. ಆದ್ದರಿಂದ ಸ್ವಯಂ ಇಂದ್ರ ಹೋಗಿ ತಾನು ಆಮಂತ್ರಣ ಕೊಟ್ಟು ಬರ್ತಿದ್ದ, ಬರಬೇಕು ಎನ್ನ ಮನೆಗೆ ದೇವರ ಬಗ್ಗೆ ವಿಚಾರ ವಿನಿಮಯ ಮಾಡಬೇಕು ಅಂತ. ಹೋಗಿ ಬರಬೇಕು ಅಂತ ಇಷ್ಟೇ ಹೇಳೋದಲ್ಲ,
ತನ್ನ ಅರಮನೆಯಲ್ಲಿ ಉದ್ಯಾನದಲ್ಲಿ ಬೆಳೆದ ಪಾರಿಜಾತ ಪುಷ್ಪ ಹಿಡ್ಕೊಂಡು ಹೋಗಿ ದೇವತೆಗಳ ಕೈಗೆ ಕೊಟ್ಟು, ನಾಳೆ ನನ್ನ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ ಇದೆ, ಭಗವಂತನ ಬಗ್ಗೆ ವಿಚಾರ ವಿನಿಮಯ ಉಂಟು, ನೀವು ಬರಬೇಕು ಅಂತ ಅವರಿಗೆ ಪಾರಿಜಾತ ಪುಷ್ಪವನ್ನು ಕೊಟ್ಟು ಅವರನ್ನು ಕರೀತಾ ಇದ್ದಂತೆ. ಹಾಗೆ ನಾರದರ ಮನೆಗೂ ಹೋಗಿದ್ದ. ನಾರದರ ಕೈಯಲ್ಲೂ ಪಾರಿಜಾತ ಪುಷ್ಪ ಇಟ್ಟು ನಾಳೆ ನನ್ನ ಮನೆಗೆ ಬರಬೇಕು ಅಂತ ಅಂದಿದ್ದ. ನಾರದರು ಅಲ್ಲಿಗೆ ಹೋಗುವ ಮೊದಲು ಇಲ್ಲಿಗೆ ಬಂದರು. ಇಲ್ಲಿಗೆ ಕೃಷ್ಣ ಇದ್ದಲ್ಲಿಗೆ ಬಂದರು. ಅಂತೂ ನಿನ್ನ ಮನೆಯಲ್ಲಿ ಹರಿ ಸರ್ವೋತ್ತಮ ಅಂತಲೇ ತೀರ್ಮಾನ ತಾನೆ, ನಾನು ಅದಕ್ಕೆ ಹೊರಟವ ಅಂತೇಳಿ ಎಲ್ಲ ಕಡೆ ಸುತ್ತಿ ಸುತ್ತಿ ಸುತ್ತಾಡಿ ಸುತ್ತಾಡಿ ಕೈಯಲ್ಲಿ ಪುಷ್ಪವನ್ನು ಹಾಗೆ ಹಿಡ್ಕೊಂಡು ಸುತ್ತಾಡಿ ಕೃಷ್ಣ ಇದ್ದಲ್ಲಿ ಬೆಟ್ಟಕ್ಕೆ ಬಂದು ಕೃಷ್ಣನ ಸರ್ವೋತ್ತಮತ್ವವನ್ನು ರಾಜರ ಮುಂದೆ ತಾನು ಸಾಧನೆ ಮಾಡಿ ಕೈಯಲ್ಲಿದ್ದಂಥ ಪುಷ್ಪವನ್ನು ದಕ್ಷಿಣಾಭಿಮಾನಿನಿಯ ಮುಂದೆ ಹಾಕಿ ಕೃಷ್ಣಾರ್ಪಣಂ ಅಂತಂದ. ಲಕ್ಷ್ಮಿಯ ಕೈಯಲ್ಲಿ ಕೊಟ್ಟು ದೇವರಿಗೆ ಒಪ್ಪಿಸಿ ಬಿಡು ಅಂತಂದ. ಪುಷ್ಪವನ್ನು ರುಕ್ಮಿಣಿಯ ಕೈಯಲ್ಲಿ ಕೊಟ್ಟು ಅಮ್ಮ ಬರ್ತೇನೆ ಅಂತೇಳಿ ನಮಸ್ಕಾರ ಮಾಡಿ ಹೊರಟ. ನೀನೇ ದೊಡ್ಡವಳು ಅಂತ ಅವಳನ್ನು ಹೊಗಳಿದ್ದ, ನೀನೇ ಆಶ್ಚರ್ಯ ನೀನೇ ಧನ್ಯ ಅಂತ ಹೊಗಳಿದ್ದ. ಅವಳ ಬಾಯಿಂದ ದೇವರು ದೊಡ್ಡವ ಅಂತ ಹೇಳಿಸಿಕೊಂಡು ದೇವರನ್ನು ಹೊಗಳಿದ್ದು. ಅಂತೂ ಆ ಸಭೆಯಲ್ಲಿ ರುಕ್ಮಿಣಿಗೆ ಪುಷ್ಪ ಸಿಕ್ಕಿತು, ರುಕ್ಮಿಣಿಯನ್ನು ಹೊಗಳಿದ್ದಾಯಿತು, ಎಲ್ಲ ಸಭೆ ವಿಸರ್ಜನೆ ಆಯಿತು, ಎಲ್ಲ ರಾಜರುಗಳು ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ. ಕೃಷ್ಣ ತಾನು ರುಕ್ಮಿಣಿಯನ್ನು ಕಟ್ಟಿಕೊಂಡು ತನ್ನ ಮನೆಗೆ ಹೋದರೆ, ಲೌಕಿಕವಾಗಿ ಮಾತಾಡುವುದಾದರೆ ಮನೆಗೆ ಬಾಗಿಲು ಹಾಕಿದೆ ಅಂತ ಹೇಳಬಹುದು. ಹೋಗಿ ಬಾಗಿಲು ಬಡದ ಕೃಷ್ಣ, ಒಳಗಿನಿಂದ ಸದ್ದು ಬಂತು, ಯಾರದು? ನಾನು ಕೃಷ್ಣ, ಮತ್ತಾರಿದ್ದಾರೆ ಜೊತೆಯಲ್ಲಿ? ಹೆಂಡತಿ ರುಕ್ಮಿಣಿ ಇದ್ದಾಳೆ, ಬಾಗಿಲು ತೆಗಿಲಿಕ್ಕೆ ಆಗುವುದಿಲ್ಲ ಅಂತ ಒಳಗೆ. ಯಾರ ಮಾತು? ಸತ್ಯಭಾಮೆಯ ಮಾತು ಒಳಗಿನಿಂದ ಬಂತು ಅಂತ. ಈ ಭಗವಂತನ ಲೀಲೆ ಏನು ಹೇಳುವುದು ಅಂತಾರೆ ಶಾಸ್ತ್ರಕಾರರು. ಒಂದೇ ಲಕ್ಷ್ಮಿ ಎರಡು ರೂಪಗಳು ಇದು, ರುಕ್ಮಿಣಿ ಮತ್ತು ಸತ್ಯಭಾಮೆ ಒಂದೇ ಲಕ್ಷ್ಮಿ ಎರಡು ರೂಪಗಳು. ಈ ಎರಡು ರೂಪಗಳು ಈ ದಿವಸ ಲೋಕದಲ್ಲಿ ತಾವು ಕಚ್ಚಾಡುವಂತೆ ತೋರಿಸಿಕೊಟ್ಟು ದೈತ್ಯರಿಗೆ ಮೋಹ ಬರುವಂತೆ ಮಾಡ್ತಾ ಇದೆ. ರುಕ್ಮಿಣಿ ಬೇರೆ, ಸತ್ಯಭಾಮ ಬೇರೆ ಅನ್ನತಕ್ಕಂಥ ತಿಳುವಳಿಕೆ ದೈತ್ಯರಿಗೆ ಬರುವಂತೆ ಮಾಡಬೇಕು. ಸಾತ್ವಿಕರಿಗೆ ಏನಪ್ಪ ಭಗವಂತನ ಲೀಲೆ ಅಂತ ಸಾತ್ವಿಕರಿಗೆ ಭಗವಂತನ ಬಗ್ಗೆ ಮಹತ್ವ ಬುದ್ಧಿ ಬರಬೇಕು. ಆ ದೃಷ್ಟಿಯಲ್ಲಿ ಸಾಕ್ಷಾತ್ ಸತ್ಯ ರುಕ್ಮಿಣಿ ಏಕ ಸಂವಿತ್ ದ್ವಿಧಾ ಭೂತ್ವ ನ ಅತ್ರ ಭೇದ ಅಸ್ತಿ ಕಶ್ಚಿತ್. ಇಂದ್ರನಿಗೂ ಅರ್ಜುನನಿಗೂ ಸ್ವಲ್ಪ ಆದರೂ ಭೇದ ಇರಬಹುದು, ಆದರೆ ರುಕ್ಮಿಣಿಗೂ ಸತ್ಯಭಾಮೆಗೂ ಎಳ್ಳಷ್ಟೂ ಭೇದ ಇಲ್ಲ. ಇಂದ್ರನಿಗೆ ತಿಳಿದದ್ದೆಲ್ಲ ಅರ್ಜುನನಿಗೆ ತಿಳಿಯುವುದಿಲ್ಲ, ಅರ್ಜುನನಿಗೆ ತಿಳಿದದ್ದೆಲ್ಲ ಇಂದ್ರನಿಗೆ ತಿಳಿಯುತ್ತೆ. ಆದ್ದರಿಂದ ಅರ್ಜುನನಿಗೂ ಇಂದ್ರನಿಗೂ ಸ್ವಲ್ಪ ವ್ಯತ್ಯಾಸ ಇದೆ, ಆದರೆ ರುಕ್ಮಿಣಿ ಸತ್ಯಭಾಮೆಯರಿಗೆ ಎಳ್ಳಷ್ಟೂ ವ್ಯತ್ಯಾಸ ಇಲ್ಲ. ಆದ್ದರಿಂದ ಏನಾಯಿತು, ರುಕ್ಮಿಣಿ ರೂಪವನ್ನು ಕರ್ಕೊಂಡು ಕೃಷ್ಣ ಹೋದ ಅಂತಂದರೆ ಸತ್ಯಭಾಮ ರೂಪನೂ ಹೋಗಿದೆ ಅಂತಲೇ ಅರ್ಥ. ಆದರೂ ಲೋಕದಲ್ಲಿ ಒಂದು ಕಾಮಿ ಜನಸ್ಯ ವಿಡಂಬನಾರ್ಥಂ, ಪ್ರಾಯಶಃ ಲೋಕದ ಜನಕ್ಕೊಂದು ಎಚ್ಚರಿಕೆಯೋ ಏನೋ. ಏನು ರಾಮಚಂದ್ರನಂತೆ ಏಕಪತ್ನಿ ವ್ರತದಲ್ಲಿ ಇರಬೇಕು, ಎರಡೆರಡು ಪತ್ನಿ ಅಂತ ಮಾಡಿಕೊಂಡ್ರೆ ಈ ಸಮಸ್ಯೆ ಎದುರಿಸಬೇಕು ಅಂತ ಲೋಕಕ್ಕೆ ತೋರಿಸಿಕೊಡುವುದು ಭಗವಂತನ ಉದ್ದೇಶವೋ ಏನು? ಅದಕ್ಕೋಸ್ಕರ ರುಕ್ಮಿಣಿ ಸತ್ಯಭಾಮೆಯರ ಜಗಳ ಆರಂಭ ಆಯಿತು ಅಂತಾರೆ. ಸತ್ಯಭಾಮೆ ಅಂತ ಇದ್ದಾಳೆಂತೆ, ನಿಮಗೆ ಮನೆಗೆಲಸಕ್ಕೆ ನಾನು ಬೇಕು, ಹೋದಲ್ಲೆಲ್ಲ ಕಚೇರಿ ಅಲ್ಲಿ ಇಲ್ಲಿ ಸನ್ಮಾನ ಇದೆಲ್ಲ ಮಾಡಿಸ್ಕೊಳ್ಳಿಕ್ಕೆ ನಿಮಗೆ ರುಕ್ಮಿಣಿ ಇದ್ದಾಳೋ ಅಂತ ಲೌಕಿಕ ಧಾಟಿಯಲ್ಲಿ ಸತ್ಯಭಾಮೆ ತಾನು ಮಾತಾಡ್ತಾಳೆ ಅಂತಾರೆ. ಪ್ರಾಯಶಃ ಅಲ್ಲಿಂದ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂತೋ ಏನೋ ಅಂತ. ರುಕ್ಮಿಣಿ ಯಾರು? ದಕ್ಷಿಣಾಭಿಮಾನಿನಿ. ಕೃಷ್ಣ ಹೋಗುವಾಗ ಯಾರನ್ನು ಕರ್ಕೊಂಡು ಹೋಗಿದ್ದ? ದಕ್ಷಿಣಾಭಿಮಾನಿನಿಯನ್ನು ಕರ್ಕೊಂಡು ಹೋಗಿದ್ದ. ಆದ್ದರಿಂದಲೇ ನಮ್ಮಲ್ಲೆಲ್ಲ ದೇವಸ್ಥಾನಕ್ಕೆ ನಾವು ಹೋಗುವಾಗ ಕೈಯಲ್ಲಿ ದಕ್ಷಿಣೆ ಹಿಡ್ಕೊಂಡೇ ಹೋಗುವುದು. ಯಾರು ಕೂಡ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನೋಡಿ ಕೈ ಬೀಸಿಕೊಂಡು ಬರುವ ಪ್ರಸಂಗನೇ ಇಲ್ಲ. ಏನಾದರೂ ಒಂಚೂರು 5 ಪೈಸೆಯೋ 10 ಪೈಸೆಯಾದರೂ ದೇವರ ಮುಂದೆ ಡಬ್ಬಿಗೆ ಹಾಕಿಯೇ ಬರ್ತಾನೆ. ಏನು ದಕ್ಷಿಣಾಭಿಸ್ಸಾಕಂ. ದೇವರನ್ನು ಹೇಗೆ ನೋಡಬೇಕು? ದಕ್ಷಿಣೆಯಿಂದ ಕೂಡಿಕೊಂಡು ನೋಡಬೇಕು. ದೇವರು ಎಂದೂ ಕೂಡ ನನಗೆ ದಕ್ಷಿಣೆ ಕೊಡುವಂತ ದೇವರು ಕೇಳಲಿಲ್ಲ. ನಮಗಾಗಿ ನಾವು ಈ ದಿವಸ ದೇವರನ್ನು ನೋಡುವಾಗ ದಕ್ಷಿಣಾ ಸಹಿತವಾಗಿ ನೋಡಬೇಕು. ಪ್ರಾಯಶಃ ಅಂದಿನಿಂದ ಚಾಲ್ತಿಯಲ್ಲಿ ಬಂತೋ ಏನೋ, ಕೃಷ್ಣ ತಾನು ಹೊರಗೆ ಹೊರಟಾಗ ದಕ್ಷಿಣಾ ರೂಪವನ್ನು ಹಿಡ್ಕೊಂಡು ಹೊರಟ.
ನಮ್ಮಲ್ಲಿ ಕೆಲವರು ದಕ್ಷಿಣಾಮೂರ್ತಿ ಅಂತಾರಲ್ಲ, ಇದೇ ದಕ್ಷಿಣಾಮೂರ್ತಿ ಅಂದರೆ ಕೆಲವರು ಕೇಳೋದುಂಟು, ಅದೇನು ಗೋಪಾಲಕೃಷ್ಣನ ಜೊತೆಗೆ ದಕ್ಷಿಣಾಮೂರ್ತಿ ಅಂದರೆ ಏನು ಸ್ವಾಮಿ? ರುಕ್ಮಿಣಿಯ ರೂಪವೇ ದಕ್ಷಿಣಾಮೂರ್ತಿ ಅಂತ ಅರ್ಥ. ಆದ್ದರಿಂದ ನಮಗೆ ಯಾರಾದರೂ ದಕ್ಷಿಣಾಮೂರ್ತಿ ಸಹಿತ ಗೋಪಾಲಕೃಷ್ಣ ನಾವೆಲ್ಲಾದರೂ ಕೇಳಿಸಿದ್ದುಕೊಂಡಿದ್ರೆ ಅದು ರುಕ್ಮಿಣಿ ರೂಪ ಎನ್ನತಕ್ಕಂಥ ಅನುಸಂಧಾನ ಮಾಡಿಕೊಳ್ಳಬೇಕು ಅಂತ ಹಿರಿಯರು ಕೊಟ್ಟಿರತಕ್ಕಂಥ ಎಚ್ಚರಿಕೆ. ಸತ್ಯಭಾಮೆ ಅಂತ ಇದ್ದಾಳೆ, ಹೋಗುವಾಗ ರುಕ್ಮಿಣಿಯನ್ನು ಕರ್ಕೊಂಡು ಹೋಗ್ತೀರಿ. ಸಾಕಂ ರುಕ್ಮಿಣ್ಯ ರಾಜ ಮಧ್ಯೆ ಪ್ರವೇಶಾತ್, ಅಷ್ಟು ಜನ ರಾಜರುಗಳ ಬಾಯಿಂದ ಜೈ ಬಹು ಪರಾಕ್ ಅಂತ ನಿಮಗೆ ಹೇಳಿಸಿಕೊಳ್ಳಿಕ್ಕೆ ನಿಮಗೆ ರುಕ್ಮಿಣಿ ಬೇಕು. ಎಲ್ಲ ಸಭೆ ಸಮಾರಂಭ ಮುಗಿಸಿ ಮನೆಗೆ ಬರುವಾಗ ಅಡಿಗೆ ಆಯಿತು ಅಂತ ಕೇಳಲಿಕ್ಕೆ ನಾನು ಬೇಕಾ? ಪುಷ್ಪ ದಾನಾಚ ಮತ್ತೊಂದು, ಅದೇ ನಾನಂದದ್ದು. ಬರೇ ಕರ್ಕೊಂಡು ಹೋಗಿ ಇಷ್ಟೇ ಮಾಡಿಬಿಟ್ರೆ ಪ್ರಾಯಶಃ ಸತ್ಯಭಾಮಿ ಸಿಟ್ಟುಗೊಳ್ತಿರ್ಲಿಕ್ಕಿಲ್ಲ. ಬಾಗಿಲು ತೆಗೆದಳು, ನೋಡಿದಳು, ನೋಡಿದಾಗ ರುಕ್ಮಿಣಿ ಕೈಯಲ್ಲಿ ಪುಷ್ಪ ಉಂಟು. ಅವಳು ಅದನ್ನು ಹಿಡ್ಕೊಂಡು ಬರಬೇಕಾ? ಯಾಕೆ ಹಿಡ್ಕೊಂಡು ಬಂದಳು? ಸತ್ಯಭಾಮಿಗೆ ತೋರಿಸಬೇಕು ಅಂತಲೇ ಹಿಡ್ಕೊಂಡು ಬಂದಳು ಕಾಣುತ್ತೆ ಆ ರುಕ್ಮಿಣಿಯು ಕೂಡ. ಹಾಗಾದರೆ ಭೂಮಿಗೆ ಒಂದು ಪಾರಿಜಾತ ವೃಕ್ಷ ಬಂದದ್ದು ಯಾರಿಂದ? ಇಬ್ಬರಿಂದ ಬಂತು ಅಂತಾರೆ. ಯಾರು? ಒಂದು ನಾರದರು, ಮತ್ತೊಂದು ಕೃಷ್ಣ ಮುಂದೆ ತರಲಿಕ್ಕಿದ್ದಾನೆ. ರುಕ್ಮಿಣಿಗೆ ನಾರದರು ಕೊಟ್ಟರು, ಸತ್ಯಭಾಮೆಗೆ ಸ್ವಯಂ ಕೃಷ್ಣ ತಾನು ಪಾರಿಜಾತ ಮರವನ್ನು ಕೊಡ್ತಾನೆ. ನಾರದರು ಪುಷ್ಪ ಕೊಡ್ತಾರೆ, ಕೃಷ್ಣ ವೃಕ್ಷ ಕೊಡ್ತಾನೆ. ಪುಷ್ಪವನ್ನು ಹಿಡ್ಕೊಂಡು ಬಂದು ಆ ಪುಷ್ಪ ಸಹಿತವಾಗಿ ರುಕ್ಮಿಣಿ ತಾನು ಮನೆಯೊಳಗೆ ಬಂದಿದ್ದಾಳೆ. ಸಾಲದಕ್ಕೆ ಪುಷ್ಪ ಪುನಃ ಸಿಕ್ಕಿತ ನಿನಗೆ ಅಂತ ಸತ್ಯಭಾಮೆ ಲೌಕಿಕವಾಗಿ ತಾನು ಸಿಟ್ಟುಗೊಂಡಾಗ ಕೃಷ್ಣ ಅಂದ. ಅವಳಿಗೆ ಪುಷ್ಪ ಮಾತ್ರ ಸಿಕ್ಕಿದ್ದು, ಅದು ಇವತ್ತಿನಿಂದ ಇವತ್ತಿಗೆ ನಾಳೆಗೆ ಬರುವುದಿಲ್ಲ ಆ ಪುಷ್ಪ. ನಿನಗೆ ಸದಾಕಾಲ ಇರತಕ್ಕಂತಹ ನಿನಗೆ ಪಾರಿಜಾತದ ಪುಷ್ಪದ ಮರವನ್ನೇ ಕೊಡ್ತೇನೆ ಎಂದ. ರುಕ್ಮಿಣಿಗೆ ಸಾಕಾಗುತ್ತೆ, ಇವತ್ತಿನಿಂದ ಇವತ್ತಿಗೆ ಸಾಕಾಗುತ್ತೆ. ಸತ್ಯಭಾಮ ರೂಪಕ್ಕೆ ಇವತ್ತಿನಿಂದ ಇವತ್ತಿಗೆ ಸಾಕಾಗುವುದಿಲ್ಲ, ಅದು ನಿತ್ಯಕ್ಕೆ ಬೇಕಾಗುತ್ತೆ. ಭಗವಂತ ಸತ್ಯಭಾಮೆಯ ಮೂಲಕ ಲೋಕಕ್ಕೆ ಕೊಟ್ಟಂತಹ ನೀತಿ ಏನು ಗೊತ್ತೋ? ನಿನಗೆ ಮರವನ್ನೇ ಕೊಡ್ತೇನೆ ಅಂತಂದ. ಏನರ್ಥ ಗೊತ್ತೋ? ಸತ್ಯಭಾಮೆ ಸ್ವಲ್ಪ ಸಿಡುಕಿನ ಸ್ವಭಾವದವಳು ಅಂತ. ಸತ್ಯಭಾಮ ರೂಪದಿಂದ ಲಕ್ಷ್ಮಿ ತಾನು ಸಿಡುಕನ್ನು ತೋರಿಸಿಕೊಟ್ಲು, ರುಕ್ಮಿಣಿಯ ರೂಪದಿಂದ ವಿನಯವನ್ನು ತೋರಿಸಿಕೊಟ್ಲು. ಕೃಷ್ಣ ಒಂದು ಸಂದರ್ಭದಲ್ಲಿ ಜಗಳ ಮಾಡಿದ್ದ ರುಕ್ಮಿಣಿ ಹತ್ರ, ನಿನ್ನಿಂದ ನನಗೇನು ಅಗತ್ಯ ಇಲ್ಲ, ಎಲ್ಲಿ ಬೇಕಾದರೂ ನಡಿ. ಅಲ್ಲ ಮತ್ತೆ ನನ್ನನ್ನು ಲಗ್ನ ಆಗಿದ್ದೀರಲ್ಲ, ಅಷ್ಟು ಜನ ರಾಜರುಗಳನ್ನು ಸೋಲಿಸಿ ನನ್ನನ್ನು ಲಗ್ನ ಆಗಿದ್ದೀರಲ್ಲ, ಅವರನ್ನು ಸೋಲಿಸಿ ನನಗೆ ಬಲ ಉಂಟು ಅಂತೇಳಿ ಹೊರತು ನೀನು ಬೇಕು ಅಂತಲ್ಲ ಅಂದ ಕೃಷ್ಣ. ಎಲ್ಲ ನಾನೇನು ಪುಕ್ಕ ಅಲ್ಲ, ನಾನೇನು ಹೇಡಿ ಅಲ್ಲ ಅಂತ ಎನ್ನುವುದಕ್ಕೋಸ್ಕರ ಆ ರಾಜರ ಹತ್ರ ಜಗಳ ಮಾಡಿದ್ದು. ನೀನು ಬೇಕು, ನಾನೇನು ರಾಜರ ಹತ್ರ ಯುದ್ಧ ಮಾಡಿದ್ದೆ ಅಲ್ಲ, ನನಗೆ ನಿನ್ನಿಂದ ಅಗತ್ಯನೇ ಇಲ್ಲ, ನಡಿ ಎಂತೊಂದು ಮಾತಂದಾಗ ರುಕ್ಮಿಣಿ ಸ್ತ್ರೀಯ ಭೇತವ್ಯಂ ಬರ್ತುಹು, ಹೆಂಡತಿಯಾದವಳು ಗಂಡನಿಗೆ ತಾನು ವಿನಯದಿಂದ ನಡ್ಕೊಳ್ಬೇಕು ಎನ್ನತಕ್ಕಂಥ ಸಮಾಜಕ್ಕೆ ತೋರಿಸಿಕೊಟ್ಟ ರೂಪ ರುಕ್ಮಿಣಿ. ಸ್ವಲ್ಪ ಸದಾಕಾಲ ಸಿಡುಕನ್ನು ತೋರಿಸಿಕೊಟ್ಟಂತಹ ರೂಪ ಸತ್ಯಭಾಮ. ಅದಕ್ಕೋಸ್ಕರನೇ ಸತ್ಯಭಾಮ ರೂಪಕ್ಕೆ ಕೃಷ್ಣ ಏನಂದ? ನಿನಗೆ ಪಾರಿಜಾ ಪುಷ್ಪದ ಮರವನ್ನೇ ಕೊಡ್ತೇನೆ ಅಂದ. ಏನಭಿಪ್ರಾಯ ಗೊತ್ತಾ? ನಿನಗೆ ದಿವಸ ಸ್ವಲ್ಪ ಪುಷ್ಪ ಕೊಟ್ಟರೆ ಸಾಲದು, ನಿನ್ನ ಸಿಡುಕು ನಿಲ್ಲಬೇಕು ಅಂತಾದರೆ ಪುಷ್ಪದ ಮರವೇ ನಿನ್ನ ಮನೆಯಲ್ಲಿ ಬೇಕು. ಏನು ಪುಷ್ಪ, ಏನು ಪುಷ್ಪದ ಮರ? ನಾವೇನು ಪಾರಿಜಾತ ಪುಷ್ಪ, ಪಾರಿಜಾತ ಪುಷ್ಪದ ಮರ. ಪುಷ್ಪ ಎನ್ನುವುದು ಯಾವುದರ ಸಂಕೇತ ಗೊತ್ತೋ? ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ. ಅಷ್ಟಭಿರ್ಭಾವ ಪುಷ್ಪ, ಎಂಟು ರೀತಿಯ ಪುಷ್ಪ ಉಂಟಂತೆ. ಆ ಎಂಟು ಪುಷ್ಪಗಳಲ್ಲಿ ಒಂದು ಪುಷ್ಪ ಯಾವುದು ಗೊತ್ತಾ? ಸಿಡುಕದೆ ಇರುವುದು ಒಂದು ಪುಷ್ಪ. ನಿನಗೆ ಸಿಡುಕು ಜಾಸ್ತಿ ಅಲ್ಲ ಸ್ವಲ್ಪ, ಆದ್ದರಿಂದ ಮರವನ್ನೇ ತಂದು ನಿನ್ನ ಮನೆಯಲ್ಲಿ ಇಡ್ತೇವೆ. ನಿತ್ಯ ನಿನ್ನ ಮನೆಯಲ್ಲಿ ಪುಷ್ಪ ಆಗುತ್ತಾನೇ ಇರಲಿ. ಯಾವ ಪುಷ್ಪ? ಜುಜುಬಿ ಪಾರಿಜಾತ ಪುಷ್ಪ ಅಲ್ಲ, ಸಿಡುಕು ಇಲ್ಲದಿರುವಿಕೆ ಎಂಬ ಪುಷ್ಪ ನಿನ್ನ ಮನೆಯಲ್ಲಿ ಸದಾಕಾಲ ಆಗ್ತಾ ಇರಬೇಕು ಅಂತ ಕೃಷ್ಣ ಅವಳಿಗೆ ಪಾರಿಜಾತದ ಮರ ಕೊಡ್ತೇನೆ ಅಂತಂದಂತೆ. ಹಾಗಾದರೆ ಈ ದೃಷ್ಟಿ ನೋಡಿಬಿಟ್ರೆ ಸತ್ಯಭಾಮೆಯ ಮನೆಯಲ್ಲಿ ಮಾತ್ರ ಪಾರಿಜಾತದ ವೃಕ್ಷ ಇದ್ರೆ ಸಾಲದು, ನಮ್ಮ ನಿಮ್ಮೆಲ್ಲರ ಮನೆಯಲ್ಲಿ ಕೂಡ ದಿವಸ ಪಾರಿಜಾತದ ವೃಕ್ಷ ಇರಬೇಕು. ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯಭಾಮೆಯರು. ಸತ್ಯಭಾಮ ಶಬ್ದಕ್ಕರ್ಥ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ, ಸತ್ಯನಾಮಕ ಭಗವಂತನ ಭಾ ಬೆಳಕನ್ನು ಕೊಡುವ ಮಾ ತಿಳುವಳಿಕೆ ಯಾರಿಗೋ ಅವಳೇ ಸತ್ಯಭಾಮ. ಸತ್ಯ ಅಂತ ಭಗವಂತನಿಗೆ ಹೆಸರು, ಭಾ ಅಂದರೆ ಬೆಳಕಿಗೆ ಹೆಸರು, ಮಾ ಅಂದರೆ ತಿಳುವಳಿಕೆಗೆ ಹೆಸರು. ಒಟ್ಟು ಏನರ್ಥ ಬಂತು?
ಸತ್ಯನಾಮಕ ಭಗವಂತನ ಬೆಳಕನ್ನು ಕೊಡುವ ತಿಳುವಳಿಕೆ ಯಾರಿಗೆ ಉಂಟು ಅವರು ಸತ್ಯಭಾಮ. ನಾವೆಲ್ಲರೂ ಸತ್ಯಭಾಮೆಯರಾಗಬೇಕಲ್ಲ. ಹಾಗಾದ್ರೆ ಆಗ ಒಂದು ಮಾತಂದಿದ್ದೆ, ಬೆಟ್ಟದಿಂದ ಎರಡು ಮಾತು ಹೊರಡುವುದು ಅಂತಂದ್ರು ಜೀವನದಲ್ಲಿ ಸತ್ಯಭಾಮೆ ಆಗುವುದಂದ್ರೆ ಒಂದೇ ಅರ್ಥ. ಮತ್ತೇನು ಸತ್ಯಭಾಮೆ ಆಗಬೇಕು? ಹೌದು, ದೇವರನ್ನು ತಿಳಿಸಿಕೊಡತಕ್ಕಂತಹ ತಿಳುವಳಿಕೆ ನಮ್ಮಲ್ಲಿ ಉಂಟು. ಏನು ಮಾಡೋಣ, ಗ್ರಹಚಾರ ಜನ್ಮಾಂತರದ ಪ್ರಾರಬ್ಧಕ್ಕೆ ಅನುಗುಣವಾಗಿ ಸ್ವಲ್ಪ ಅಹಂಕಾರವನ್ನು ಸೇರಿಕೊಳ್ಳುತ್ತೆ. ನಾನೇನು ಸಾಮಾನ್ಯ ಪಂಡಿತ ಅಲ್ಲ. ಕೆಲವರಲ್ಲಿ ಒಂದು ಕ್ರಮ ಉಂಟಂತೆ, ಉಪನ್ಯಾಸಕ್ಕೆ ಬರಬೇಕು ಅಂತಂದಾಗ ಅವರು ಯಾವ ವಿಷಯ ಅಂತ ಕೇಳುವುದಲ್ಲ, ಎಷ್ಟು ಜನ ಸೇರ್ತಾರೆ ಅಂತ ಕೇಳುದ. ನಮ್ಮೂರಲ್ಲಿ ಅಷ್ಟೇನು ಜನ ಇಲ್ಲ, ಇದ್ದವರಂತೂ ಚೆನ್ನಾಗಿದ್ದಾರೆ, ಆದರೆ ನಮಗೆ ಪುರುಸೊತ್ತಿಲ್ಲ. ಹಾಗಾದರೆ ಜನ ಸೇರುವುದಾದರೆ ಪುರುಸೊತ್ತಿರುತ್ತೆ, ಜನ ಸೇರದಿದ್ದರೆ ಪುರುಸೊತ್ತಿಲ್ಲ. ಅಂಥವ್ರದ್ದು ಮತ್ತೊಂದು ಕ್ರಮ ಉಂಟಂತೆ, ಬೇರೆ ಯಾರಾದರೂ ಆ ಊರಿಗೆ ಉಪನ್ಯಾಸಕ್ಕೆ ಬಂದು ಅಲ್ಲಿ ತುಂಬ ಜನ ಸೇರಿದರೆ ಮತ್ತೊಬ್ಬರ ಹತ್ರ ಕೇಳುದುಂಟಂತೆ, ಅವರು ಉಪನ್ಯಾಸಕ್ಕೆ ಎಷ್ಟು ಜನ ಸೇರಿದರು? ನಿಮ್ಗೆ ಯಾಕೆ ಅವರು ಉಪನ್ಯಾಸಕ್ಕೆ ಎಷ್ಟು ಜನ ಸೇರಿದ್ರೆ? ನಮಗೀಗ ಜನ ಸೇರುವುದು ಮುಖ್ಯ ಅಲ್ಲ, ಉಪನ್ಯಾಸಕ್ಕೆ ಸೇರಿದವರು ತಿಳ್ಕೊಳ್ಳುವುದು ಮುಖ್ಯ. ನಿಮಗೆ ಜನ ಸೇರಬೇಕಾ? ನೋಡಿ, ನಾಳೆ ನಾನಿಲ್ಲಿ ಜನ ಒಟ್ಟು ಹಾಕ್ತೇನೆ, ಒಂದು 10 ಲಾರಿ ಕೊಡಿ, ನಾನು ತಂದು ಹಾಕ್ತೇನೆ. ಬರೇ ತಂದು ಹಾಕಿದ್ರೆ ಅವರು ಇರುವುದಿಲ್ಲ, ಹೋಗುತ್ತಾರೆ. ಅದಕ್ಕೆ ಅನ್ನಬೇಕು, ಉಪನ್ಯಾಸ ಮುಗಿದ ಮೇಲೆ ಊಟ ಉಂಟು ಅಂತ ಅನ್ನಬೇಕು, ತೆಪ್ಪಗೆ ಕೂತಿರ್ತಾರೆ. ಅರ್ಥ ಆಗಲಿ ಬಿಡಲಿ. ಆದ್ದರಿಂದ ನಮಗೆ ಜನ ಸೇರುವುದು ಮುಖ್ಯ ಅಲ್ಲ, ಸೇರಿದ ಜನಕ್ಕೆ ತಿಳುವಳಿಕೆ ಬರುವುದು ಮುಖ್ಯ. ಆದ್ದರಿಂದ ನಾವೆಲ್ಲ ಜೀವನದಲ್ಲಿ ಸತ್ಯಭಾಮೆಯರಾಗಬೇಕು, ಒಳ್ಳೆ ತಿಳುವಳಿಕೆ ಕೊಡುವವರಾಗಬೇಕು. ಆದರೆ ಜೊತೆಯಲ್ಲಿ ಏನು ಬರಬಾರದು? ಅಹಂಕಾರ ಬರಬಾರದು, ಸಿಡುಕು ಬರಬಾರದು, ಸಿಟ್ಟು ಬರಬಾರದು, ಮಾತ್ಸರ್ಯ ಬರಬಾರದು. ಹಾಗಾದರೆ ಮಾತ್ಸರ್ಯ ಬರಬಾರದು ಅಲ್ವೋ? ನಿರ್ಮಾತ್ಸರ್ಯ ಅನ್ನತಕ್ಕಂಥ ಪುಷ್ಪ ಬೇಕಲ್ಲ, ಸಿಟ್ಟಿನ ಅಭಾವ ಅದೊಂದು ಪುಷ್ಪ ಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಪಾರಿಜಾತ ಮರವೇ ನಮ್ಮ ಮನೆಯಲ್ಲಿ ಇರಬೇಕಾಗಿದೆ. ಅದಕ್ಕೋಸ್ಕರ ಕೃಷ್ಣನತ್ರ ಬೇಡೋಣ, ನಮ್ಮನ್ನು ಸತ್ಯಭಾಮೆಯನ್ನಾಗಿ ಮಾಡು. ಸತ್ಯಭಾಮೆಗೆ ಪಾರಿಜಾತ ವೃಕ್ಷವನ್ನು ಕೊಟ್ಟಂತೆ ಯಮ್ಮ ಮನೆಯ ಅಂಗಳದಲ್ಲಿ. ಯಾವುದು ಮನೆಯ ಅಂಗಳ? ಹೃದಯ ಅಂಗಳದಲ್ಲಿ ಪಾರಿಜಾತ ಮರವನ್ನು ಕೂಡ ನೆಡು ಅಂತ. ಅದಕ್ಕೋಸ್ಕರನೇ ಸತ್ಯಭಾಮೆಗೆ ಪಾರಿಜಾತದ ಮರ ಕೊಡ್ತೇನೆಂದ ಉದ್ದೇಶ ಸಿಡುಕನ್ನು ಕಮ್ಮಿ ಮಾಡುವಿಕೆ ಅಂತ ಅರ್ಥ. ಸಿಟ್ಟನ್ನು ಕಮ್ಮಿ ಮಾಡುವಿಕೆ, ಮತ್ಸರವನ್ನು ಕಮ್ಮಿ ಮಾಡುವಿಕೆ. ಹಾಗಾದರೆ ನಮಗೆ ಏನೋ ಸ್ವಲ್ಪ ತಿಳುವಳಿಕೆ ಬಂತು, ಏನೋ ಸ್ವಲ್ಪ ಸಂಪತ್ತು ಬಂತು, ಜೊತೆಯಲ್ಲಿ ಅಹಂಕಾರನೂ ಬಂತೋ, ಬಂದರೆ ತತ್ಕ್ಷಣದಲ್ಲಿ ಕೃಷ್ಣ ಸತ್ಯಭಾಮೆಗೆ ಕೊಡತಕ್ಕಂತಹ ಪಾರಿಜಾತ ವೃಕ್ಷದ ಚಿತ್ರಣ ಮಾಡಿಕೊಳ್ಳೋಣ. ಅದಕ್ಕೋಸ್ಕರನೇ ಕೃಷ್ಣಾಷ್ಟೋತ್ತರ ಇರುವುದು. ಪಾರಿಜಾತಾಪಹಾರಕ ಕೃಷ್ಣಾಷ್ಟೋತ್ತರದಲ್ಲಿ ಒಂದು ನಾಮ. ಯಾರೋ ಕೇಳಿದ್ರು, ಕೃಷ್ಣ ಪಾರಿಜಾತ ಅಪಹಾರ ಮಾಡಿದರೆ ನಮ್ಗೇನು ಬಂತು ಅಂತ ಯಾರೋ ಕೇಳಿದ್ರು. ನಮಗೆ ಜೀವನದಲ್ಲಿ ಇದೇ ಲಾಭ ಆಯಿತು. ಏನು? ಪಾರಿಜಾತ ವೃಕ್ಷವನ್ನು ಅಪಹಾರ ಮಾಡಿ ಕೃಷ್ಣ ತಂದು ನೆಟ್ಟದ್ದಲ್ಲಿ ಸತ್ಯಭಾಮೆಯ ಹೃದಯ ಅಂಗಳದಲ್ಲಿ ನೆಟ್ಟ. ಫಲಿತಾಂಶ ಏನಾಯಿತು? ನಿತ್ಯ ಪುಷ್ಪ ಉದುರ್ಲಿಕ್ಕೆ ಶುರುವಾಯಿತು. ಅದರ ಫಲಿತಾಂಶ ಏನಾಯಿತು? ಸಿಟ್ಟು ಇಲ್ಲ, ಸಿಡುಕಿ ಇಲ್ಲ, ಮತ್ಸರ ಇಲ್ಲ, ಹಿಂಸೆ ಇಲ್ಲ, ಸುಳ್ಳು ಹೇಳುವಿಕೆ ಇಲ್ಲ. ಇದೆಲ್ಲ 8 ರೀತಿಯಾದ ಪುಷ್ಪಗಳನ್ನು ಉದುರಿಸುವ ಒಂದು ಪಾರಿಜಾತ ವೃಕ್ಷವನ್ನು ಕೃಷ್ಣ ತಾನು ಸತ್ಯಭಾಮ ನಿನಗೆ ಕೊಡ್ತೇನೆ ಅಂತಂದ. ಅಭಿಪ್ರಾಯ ಏನು? ಸಿಟ್ಟು ಕಮ್ಮಿ ಮಾಡು ಅಂತ ಅರ್ಥ, ಮತ್ತೇನು ಅಲ್ಲ. ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ಪಾರಿಜಾತ ಮರವನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳಿದ ಅಂತ ತೋರುತ್ತೆ. ಅದರ ಆಂತರ್ಯ ಏನಿರುತ್ತೆ? ಸಿಟ್ಟು ಕಮ್ಮಿ ಮಾಡು ಎನ್ನತಕ್ಕಂಥದ್ದು ಆಂತರ್ಯ ಅದರ ಒಳಗಿರುತ್ತೆ. ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರನ್ನು ಕರ್ಕೊಂಡು ಹೋಗ್ತೇನೆ ನಾನು. ಜ್ಞಾನೋಪದೇಶದ ಪ್ರಸಂಗ ನಾನೇ ಮಾಡುವ ಸಂದರ್ಭ ಬಂದರೆ ನಿನ್ನನ್ನೇ ಕರ್ಕೊಂಡು ಹೋಗ್ತೇನೆ. ದಕ್ಷಿಣ ದಕ್ಷಿಣದೆಲ್ಲ ಅಂತಾದರೆ ಅವಳನ್ನು ಕರ್ಕೊಂಡು ಹೋಗ್ತೇನೆ. ಮತ್ತು ಕೆಲವು ಸಂದರ್ಭ ವೈಭವ ಬೇಕು, ಇನ್ನು 6 ಮಂದಿಯನ್ನು ಕರ್ಕೊಂಡು ಹೋಗ್ತೇನೆ. ಇಷ್ಟೆಲ್ಲ ಧಾಟಿಯನ್ನು ಇಟ್ಟುಕೊಂಡು ಕೃಷ್ಣ ಸತ್ಯಭಾಮೆಗೆ ಪಾರಿಜಾತ ವೃಕ್ಷವನ್ನು ಕೊಡ್ತೇನೆ ಅಂತ ಸತ್ಯಭಾಮೆಯನ್ನು ಕೃಷ್ಣ ಸಮಾಧಾನ ಮಾಡ್ತಾ ಇರುವಾಗ, ಅಂದರೆ ಇನ್ನೊಂದೇನು ಇದರಿಂದ ಹೊರಡುತ್ತೆ ಗೊತ್ತಾ? ಒಬ್ಬ ನಿಜವಾದ ಜ್ಞಾನಿ ತಾನು ಜೀವನದಲ್ಲಿ ಅಹಂಕಾರಿಯಾದರೆ ಭಗವಂತ ಅವನ ಬಗ್ಗೆ ಸಿಟ್ಟಿಗೇಳುವುದಿಲ್ಲ, ಅವನನ್ನು ಸಮಾಧಾನ ಮಾಡ್ತಾನೆ ಎನ್ನುವುದು ಇದರಿಂದ ತಿಳಿಯುತ್ತೆ ಅಂತಾರೆ. ಸತ್ಯಭಾಮ ಒಳ್ಳೆಯ ತಿಳುವಳಿಕೆ ಉಳ್ಳವರು ದೇವರ ಬಗ್ಗೆ, ಆದರೆ ಅಹಂಕಾರವನ್ನು ಪ್ರದರ್ಶನ ಮಾಡಿದಂತೆ ನಟನೆ ಮಾಡಿದ್ರು, ಕೃಷ್ಣ ಸಮಾಧಾನ ಮಾಡಿದ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಏನು ಅಂತ? ಅಪಿಚೇತ ಸುದುರಾಚಾರ ಭಜತೆ ಮಾಂ ಅನನ್ಯ ಬಾಕು ಸಾಧುರೇವ ಸಮಂತವ್ಯ. ಒಳ್ಳೆಯ ಜ್ಞಾನಿಯಾಗಿದ್ದಾನೆ, ತಿಳಿಯಾದ ಜ್ಞಾನ ಉಳ್ಳವನಾಗಿದ್ದಾನೆ, ಆದರೆ ಏನು ಮಾಡೋಣ, ಪ್ರಾರಬ್ಧ ವಶಾತ್ ಏನೋ ಕೆಟ್ಟದ್ದು ಮಾಡ್ತಾ ಇದ್ದಾನೆ, ಏನೋ ಸಿಡುಕು ತೋರಿಸ್ತಾ ಇದ್ದಾನೆ ಅಲ್ವೋ?
ಕೃಷ್ಣ ಅವನಿಗೆ ಸಮಾಧಾನ ಮಾಡ್ತಾನೆ ಅಂತ. ಆ ವ್ಯಕ್ತಿಗೆ ಕೃಷ್ಣ ಸಮಾಧಾನ ಮಾಡ್ತಾನೆ ಹೊರತು ಕೃಷ್ಣ ತಾನು ಅವನ ಮೇಲೆ ವಿಪರೀತವಾಗಿ ಸಿಟ್ಟಿಗೆಳುವುದಿಲ್ಲ ಎನ್ನುವ ನೀತಿ ಸತ್ಯಭಾಮೆಯನ್ನು ಸಮಾಧಾನ ಮಾಡುವಲ್ಲಿಂದ ಬಂತು. ಸತ್ಯಭಾಮ ಒಳ್ಳೆಯ ತಿಳುವಳಿಕೆ ಉಳ್ಳವಳು, ಸಿಟ್ಟಿಗೆದ್ದಿದ್ದಾಳೆ. ಕೃಷ್ಣ ಸಮಾಧಾನ ಮಾಡ್ತಾ ಇದ್ದಾನೆ ವಿನಃ ಸಿಟ್ಟಿಗೆ ಪ್ರತಿಯಾಗಿ ಕೃಷ್ಣ ತಾನು ಸಿಟ್ಟನ್ನು ತೋರಿಸುವುದಿಲ್ಲ. ಆದ್ದರಿಂದ ನಾವು ಸಿಟ್ಟಿಗೆದ್ದಾಗ ದೇವರು ನಮ್ಮನ್ನು ಸಮಾಧಾನ ಮಾಡಬೇಕೋ, ಮೊದಲು ಜ್ಞಾನಿಯಾಗೋಣ, ಆಮೇಲೆ ಪ್ರಾರಬ್ಧೋಶಾತ್ ಸಿಟ್ಟಿಗೇಳೋಣ. ದೇವರು ನಮ್ಮನ್ನು ಸಮಾಧಾನ ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಸತ್ಯಭಾಮೆಯನ್ನು ಸಮಾಧಾನ ಮಾಡ್ತಾ ಇರುವುದಕ್ಕೂ ಈಚೆ ಬದಿಯಿಂದ ಇಂದ್ರಾದಿ ಸಮಸ್ತ ದೇವತೆಗಳು ಕೃಷ್ಣನ ದ್ವಾರಕೆಯ ಮನೆ ಬಾಗಿಲಿಗೆ ಬಂದರು. ಆಚೆ ಬದಿಯಿಂದ ಬದ್ರಿಕಾಶ್ರಮ ಒಂದಷ್ಟು ಋಷಿಗಳು ಬಂದರು. ಕೃಷ್ಣನ ಮನೆಯ ಮುಂದೆ ನಿಂತು ಒಂದೇ ಸವನೆ ಕೃಷ್ಣ ಅಂತ ಅಳ್ಳಿಕ್ಕೆ ತೊಡಗಿದ್ದಾರೆ. ಕೃಷ್ಣ ಒಂದು ರೀತಿಯ ಲೌಕಿಕವಾಗಿ ಕಂಗಾಲಾದಂತೆ ನಟನೆ ಮಾಡಿದ. ಲೋಕದ ರಕ್ಷಣೆಗೆ ಅಂತ ನಾನು ಬಂದಿರುವಾಗ ಇಲ್ಲಿಗೆ ಬಂದರೆ ಅಲ್ಲಿ ಅಳ್ತಾರೆ, ಅಲ್ಲಿದ್ದರೆ ಇಲ್ಲಿ ಅಳ್ತಾರೆ ಅಂತ. ಕೃಷ್ಣ ಮೇಲಿನ ಲೋಕದಲ್ಲಿದ್ದ, ಇಲ್ಲಿ ಅದನ್ನು ಅಳ್ಳಿಕ್ಕೆ ಶುರು ಮಾಡಿದರು. ಇಲ್ಲಿಗೆ ಬಂದ, ಅಲ್ಲಿ ಅದನ್ನು ಅಳ್ಳಿಕ್ಕೆ ಶುರು ಮಾಡಿದರು. ಎಲ್ಲ ಭೂಮಿಗೆ ಇಳಿದು ಬಂದರು. ಇಷ್ಟೇ ವ್ಯತ್ಯಾಸ. ಏನುಂತ ಕೃಷ್ಣ ಅಲ್ಲಿರುವಾಗ ನಾವಿಲ್ಲಿ ಹತ್ರೆ ಅವನೇ ಇಲ್ಲಿಗೆ ಬರಬೇಕು, ಕೃಷ್ಣ ಇಲ್ಲಿರುವಾಗ ಅವರ ಹತ್ರೆ ಇವಲ್ಲಿ ಹೋಗುದಲ್ಲ, ಅವರೇ ಇಲ್ಲಿ ಬರ್ತಾರೆ. ದೇವತೆಗಳಿಗೆ ಇಳಿದುಕೊಂಡು ಕೃಷ್ಣನ ಮನೆ ಬಾಗಿಲಿಗೆ ಬರ್ತಾರೆ. ಮನೆ ಬಾಗಿಲು ಕೃಷ್ಣ ಸಮಸ್ಯೆಯಲ್ಲಿ ಬಿದ್ದಿದ್ದೇವೆ ಅಂತಂದಾಗ, ಕೃಷ್ಣ ಏನು ಸಮಸ್ಯೆ ನಿಮಗೆ ಅಂತಂದಾಗ ನರಕಾಸುರನ ಚರಿತ್ರೆಯನ್ನು ದೇವತೆಗಳು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ ಎಂಬಲ್ಲಿಗೆ ರಾಜರುಗಳಿಂದ ತನ್ನ ಸರ್ವೋತ್ತಮತ್ವವನ್ನು ಹೇಳಿಸಿಕೊಂಡು ಕೃಷ್ಣ ದ್ವಾರಕೆಯಲ್ಲಿರುವಾಗ ಇಂದ್ರಾದಿ ದೇವತೆಗಳು, ಬದ್ರಿಯಲ್ಲಿ ವಾಸ ಮಾಡಿರುವ ಋಷಿಗಳು ಕೃಷ್ಣನ ಸನ್ನಿಧಿಗೆ ಬಂದು ನರಕನಿಂದ ಆಗುವ ಉಪಟಳ, ನರಕನಿಂದಾಗಿ ತಮ್ಮ ಜೀವನದಲ್ಲಿ ಆಗತಕ್ಕಂತಹ ನರಕ ಸದೃಶ ಯಾತನೆ ಇದನ್ನು ನಿವೇದಿಸಿಕೊಂಡಾಗ ಕೃಷ್ಣ ನರಕಾಸುರನ ಸಂಹಾರಕ್ಕೆ ಉದ್ಯುಕ್ತನಾದ ಅಂತ. ಈ ಸಲ ಹೋಗುವಾಗ ಯಾರನ್ನು ಕರ್ಕೊಂಡು ಹೋದ? ಆ ಬೆಟ್ಟಕ್ಕೆ ಹೋಗುವಾಗ ರುಕ್ಮಿಣಿಯನ್ನು ಕರ್ಕೊಂಡು ಹೋದ. ನರಕಾಸುರನ ಧ್ವಂಸಕ್ಕೆ ಹೋಗುವಾಗ ಸತ್ಯಭಾಮೆಯನ್ನು ಕಟ್ಟಿಕೊಂಡು ಹೋದ. ರುಕ್ಮಿಣಿ ದಕ್ಷಿಣೆಗೆ ಸಂಬಂಧಪಟ್ಟ ರೂಪ ಎನ್ನುವುದನ್ನು ನಾರದರ ಬಾಯಿಂದ ಕೇಳಿದರೆ, ಸತ್ಯಭಾಮ ಯಜ್ಞಕ್ಕೆ ಸಂಬಂಧಪಟ್ಟ ರೂಪ. ಭಗವಂತ ಕೃಷ್ಣ ಈ ದಿವಸ ತಾನು ಹೊರಟದ್ದು ಒಂದು ಯಜ್ಞಕ್ಕೆ. ಕ್ಷತ್ರಿಯರ ಯಜ್ಞ ಏನು, ಬ್ರಾಹ್ಮಣರ ಯಜ್ಞ ಏನು? ಬ್ರಾಹ್ಮಣರ ಯಜ್ಞ ಇಟ್ಟಿಗೆ ಇಟ್ಟು ಕುಂಡ ಮಾಡುವುದು, ಅದರಲ್ಲಿ ಕಟ್ಟಿಗೆ ಹಾಕುವುದು, ಬೆಂಕಿ ಹಚ್ಚುವುದು, ಆಹುತಿಗಳನ್ನು ಕೊಡುವುದು, ತನ್ಮೂಲಕ ಭಗವಂತನ ಆರಾಧನೆ ಮಾಡುವುದು ಬ್ರಾಹ್ಮಣರಿಗೆ ಸಂಬಂಧಪಟ್ಟ ಯಜ್ಞ. ಆದರೆ ಕ್ಷತ್ರಿಯನಲ್ಲಿ ಇಟ್ಟಿಗೆ ಹುಡುಕ್ಲಿಕ್ಕೂ ಹೋಗುವುದಿಲ್ಲ, ಅಗ್ನಿ ತರಲಿಕ್ಕೂ ಹೋಗುವುದಿಲ್ಲ, ಮತ್ತೇನು ಮಾಡ್ತಾನೆ, ಒಂದಷ್ಟು ಬಿಲ್ಲು ಬಾಣಗಳನ್ನು ಒಟ್ಟು ಮಾಡ್ತಾನೆ. ಎದುರಿಗೆ ಇರತಕ್ಕಂಥ ಎದುರಾಳಿಗಳನ್ನೇ ಆಹುತಿಯನ್ನಾಗಿ ಸಂಕಲ್ಪ ಮಾಡಿದ, ಭಗವಂತನನ್ನೇ ಅಗ್ನಿಯಿಂದ ತೀರ್ಮಾನ ಮಾಡಿದ, ಶತ್ರುಗಳ ತಲೆಯನ್ನು ಆಹುತಿಯಿಂದ ಸಂಕಲ್ಪ ಮಾಡಿ ಯುದ್ಧಾಖ್ಯ ಯಜ್ಞ ಅಂತಾರೆ. ಕ್ಷತ್ರಿಯ ಮಾಡೋ ಯಜ್ಞವೇ ಯುದ್ಧ. ಆದ್ದರಿಂದಲೇ ಕ್ಷತ್ರಿಯನು ಅಲ್ಪತೃಪ್ತನಲ್ಲ ಅಂತೆ. ಯಾಕೆ? ಜೀವನ ಇಡೀ ಯಜ್ಞ ಮಾಡಿಕೊಂಡೇ ಇರಬೇಕು ಕ್ಷತ್ರಿಯನಾದವ. ಯಾವ ಯಜ್ಞ? ದುಷ್ಟರನ್ನು ಸದೆ ಬಡಿಯುವುದೆನ್ನತಕ್ಕಂಥ ಯಜ್ಞ. ಹನುಮಂತನ ಬಗ್ಗೆ, ಭೀಮಸೇನನ ಬಗ್ಗೆ ಯುದ್ಧದ ವರ್ಣನೆ ಕೊಡುವಾಗ ಶಾಸ್ತ್ರಕಾರರು ಒಂದು ಕಡೆಯಲ್ಲಿ ಕೊಡ್ತಾರೆ, ಬಾಕಿ ಕಡೆ ನಾವು ಇಟ್ಟುಕೊಳ್ಳಬೇಕು. ರಾಮಚಂದ್ರನೆಂಬ ಅಗ್ನಿಯಲ್ಲಿ ಹನುಮಂತನೆಂಬ ಪುರೋಹಿತ ರಾವಣನ ಪರಿಹಾರವೆಂಬ ಆಹುತಿಗಳನ್ನು ತಾನು ರಾಮಚಂದ್ರನೆಂಬ ಅಗ್ನಿಯಲ್ಲಿ ಕೊಡಲಿಕ್ಕೆ ಶುರು ಮಾಡಿದ ಅಂತ ಯುದ್ಧಾಖ್ಯ ಯಜ್ಞೆ ಅಂತ ವರ್ಣನೆ ಮಾಡುತ್ತಾರೆ. ಸದ್ಯ ಈಗ ಕೃಷ್ಣ ತಾನು ನರಕಾಸುರನ ಆಹುತಿ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ. ಕೃಷ್ಣನೆಂಬ ಅಗ್ನಿಯಲ್ಲಿ ನರಕಾಸುರನೆಂಬ ಆಹುತಿ ಬೀಳಬೇಕಾಗಿದೆ. ಕೃಷ್ಣ ಎಲ್ಲಿಯೂ ಕೂಡ ಭಗವಂತ ತಾನಾಗಿ ಹೋಗಿ ಆಹುತಿ ತೆಗೆದುಕೊಳ್ಳುವ ಕ್ರಮ ಇಲ್ಲ, ಇನ್ನೊಬ್ಬರು ಮಾಧ್ಯಮ ಬೇಕು, ಅವರ ಮೂಲಕ ಬಂದ ಆಹುತಿಯನ್ನು ಭಗವಂತ ತೆಗೆದುಕೊಳ್ಳುವುದು. ಯಾರು ಮಾಧ್ಯಮ ಈಗ ಕಟ್ಟಿಕೊಂಡು ಹೋದ? ಸತ್ಯಭಾಮೆಯನ್ನು ಮಾಧ್ಯಮವನ್ನಾಗಿ ಕಟ್ಟಿಕೊಂಡು ಹೋದ. ಯಾವುದಕ್ಕೆ? ಯಜ್ಞಕ್ಕೆ. ಯಜ್ಞಕ್ಕೆ ಸಂಬಂಧಪಟ್ಟದ್ದು ಯಾರು ಬೇಕು? ಯಜ್ಞಾಭಿಮಾನಿನೀ ಬೇಕು. ಯಜ್ಞಾಭಿಮಾನಿನಿ ಸತ್ಯಭಾಮ.
ರುಕ್ಮಿಣಿಯನ್ನು ಕಟ್ಟಿಕೊಂಡು ಪ್ರಾಯಶಃ ಕೃಷ್ಣೆಯಲ್ಲಿ ಯುದ್ಧಕ್ಕೆ ಹೋದದ್ದು ಅಂತ ಇಲ್ಲ. ರುಕ್ಮಿಣಿ ಕೃಷ್ಣ ಇವರಿಬ್ಬರು ಒಂದು ಪಕ್ಷದಲ್ಲಿ ನಿಂತುಕೊಂಡು ಮತ್ತೊಂದು ಪಕ್ಷದಲ್ಲಿ ರಾಜರುಗಳು ನಿಂತುಕೊಂಡು ಹೋರಾಟ ಮಾಡಿದ್ದು ಅಂತ ಇಲ್ಲ. ಸತ್ಯಭಾಮ ಆದರೆ ತಾನು ಹೋರಾಟ ಮಾಡಿದ್ದುಂಟು. ಎರಡು ಪ್ರಸಂಗದಲ್ಲಿ ಸತ್ಯಭಾಮೆಯ ಹೋರಾಟ ಗೊತ್ತಾಗುತ್ತೆ. ಒಂದು ನರಕಾಸುರನ ಜೊತೆ ಕಾದಾಟ, ಮತ್ತೊಂದು ತನ್ನ ಮಕ್ಕಳ ಜೊತೆ ಕಾದಾಟ. ತನ್ನ ಮಕ್ಕಳು ಅಂತಂದರೆ ದೇವೇಂದ್ರ ಪ್ರಭೃತಿ ದೇವತೆಗಳು, ಅವುಗಳ ಜೊತೆ ಕಾದಾಟ. ಎರಡು ಸಂದರ್ಭದಲ್ಲಿ ಸತ್ಯಭಾಮೆ ಕಾದಾಡಿದ್ದಾಳೆ. ಇದರಿಂದ ಏನು ಗೊತ್ತಾಗುತ್ತೆ? ಸತ್ಯಭಾಮ ಯಜ್ಞಕ್ಕೆ ಸಂಬಂಧಪಟ್ಟ ರೂಪ. ಹಾಗಾದರೆ ಕೃಷ್ಣನ ಚಿಂತನೆ ನಿತ್ಯ ಮಾಡ್ತೇವಲ್ಲ, ಕಿಂಡಿಯಲ್ಲಿ ಮಂಡೆ ಇಟ್ಟು ಕೃಷ್ಣನನ್ನು ನೋಡ್ತೇವಲ್ಲ. ನಿನ್ನೆ ಒಂದು ಮಾತಂದಿದ್ದೆ, ಅಕ್ಕಪಕ್ಕದಲ್ಲಿ ಹೆಂಡತಿ ಮತ್ತೆ ಮಗನನ್ನು ಕಟ್ಟಿಕೊಂಡು ಮಧ್ಯದಲ್ಲಿ ಅಪ್ಪ ಕೃಷ್ಣನ ದರ್ಶನ ಮಾಡಬೇಕು ಅಂತ ನಿನ್ನೆ ಒಂದು ಧಾಟಿಯಲ್ಲಿ ಹೇಳಿದರೆ, ಇವತ್ತು ಮತ್ತೊಂದು ಧಾಟಿ. ಏನು? ಅಕ್ಕಪಕ್ಕದಲ್ಲಿ ರುಕ್ಮಿಣಿ ಸತ್ಯಭಾಮಯ್ಯರನ್ನು ಚಿಂತನೆ ಮಾಡಿಕೊಂಡು ಮಧ್ಯದಲ್ಲಿ ಕೃಷ್ಣನ ಚಿಂತನೆ. ರುಕ್ಮಿಣಿ ದಕ್ಷಿಣೆಗೆ ಸಂಬಂಧಪಟ್ಟ ರೂಪ, ಸತ್ಯಭಾಮ ಯಜ್ಞಕ್ಕೆ ಸಂಬಂಧಪಟ್ಟ ರೂಪ, ಕೃಷ್ಣ ಆಹುತಿ ತೆಗೆದುಕೊಳ್ಳುವ ರೂಪ. ರುಕ್ಮಿಣಿ ಸತ್ಯಭಾಮೆಯರಿಂದ ಕೂಡಿದ ಕೃಷ್ಣ ದರ್ಶನ ಅಂತಂದ್ರು ದಕ್ಷಿಣೆಯಿಂದ ಕೂಡಿರತಕ್ಕಂಥ ಯಜ್ಞದ ಮೂಲಕ ಭಗವಂತನ ಆರಾಧನೆ ಅಂತ ಅರ್ಥ ಬಂತು. ಪ್ರಾಯಶಃ ಆ ದೃಷ್ಟಿಯಿಂದಲೇ ಕಡಗೋಲು ಹಿಡ್ಕೊಂಡ. ನಿನ್ನೆ ಕಡಗೋಲಿಗೆ ವಾಯುದೇವರ ಸಂಕೇತ ಅಂತ ನಿನ್ನೆ ಕೊಟ್ಟರೆ, ಇವತ್ತು ಕಡಗೋಲು ಸತ್ಯಭಾಮ ಸಂಕೇತ ಅಲ್ವಾ? ಯುದ್ಧ ಎನ್ನತಕ್ಕಂಥ ಯಜ್ಞಕ್ಕೆ ಬೇಕಾದದ್ದು ಗದೆಯೇ, ಮತ್ತೆ ಯಾವುದೂ ಅಲ್ಲ. ಕಡಗೋಲು ಗದೆ ಆಕಾರದಲ್ಲೇ ಉಂಟು. ಹಾಗಾದರೆ ಯಜ್ಞಕ್ಕೆ ಸಂಬಂಧಪಟ್ಟ ರೂಪ ಸತ್ಯಭಾಮ. ಅವಳು ಆಯುಧದ ರೂಪದಲ್ಲಿ ಕೃಷ್ಣನ ಬಲಕೈಯಲ್ಲಿ ಸೇರಿದ್ದಾಳೆ. ಸೂತ್ರದ ರೂಪದಲ್ಲಿ ದಕ್ಷಿಣ ರುಕ್ಮಿಣಿ ತಾನು ಕೃಷ್ಣನ ಬಳಿಯಲ್ಲಿ ಸೇರಿದ್ದಾಳೆ. ರುಕ್ಮಿಣಿ ಸತ್ಯಭಾಮೆಯರಿಂದ ಕೂಡಿದ ಕೃಷ್ಣನ ದರ್ಶನ ಅಂತಂದರೆ ಯಜ್ಞ, ದಕ್ಷಿಣೆ, ಪ್ರತಿಪಾದ್ಯ ಭಗವಂತ. ಈ ಅನುಸಂಧಾನ ಮಾಡಿದೆವು ಜೀವನದಲ್ಲಿ, ಪ್ರತಿನಿತ್ಯ ನಾವು ಯಜ್ಞ ಮಾಡಿದಂತೆ ಆಯಿತು ಅಂತಾರೆ. ನಾವು ಯಜ್ಞದ ಫಲ ನಮಗೆ ಬರುತ್ತೆ, ಯಜ್ಞ ಮಾಡಲಿಕ್ಕೆ ನಮಗಂತೂ ಸಾಧ್ಯ ಆಗುವುದಿಲ್ಲ. ಹಿರಿಯರು ಹೇಳಿದ ಕ್ರಮದಲ್ಲಿ ಯಜ್ಞ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಯಜ್ಞದ ಫಲ ಬರಬೇಕು ಅಂತ ಉಂಟು. ಉಪನ್ಯಾಸ ಮಾಡಲಿಕ್ಕಂತೂ ನಮ್ಮಿಂದ ದೊಡ್ಡವರು ಮಾಡುವಂತೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಉಪನ್ಯಾಸದ ಫಲ ಬರಬೇಕು ಅಂತುಂಟ? ಹಾಗಾದರೆ ಶ್ರದ್ಧೆಯಿಂದ ಕೂತು ಕೇಳೋಣ. ಉಪನ್ಯಾಸ ಮಾಡಿದವರಷ್ಟೇ ಫಲ ಬರುತ್ತೆ. ಮಾತ್ರ ಉಪನ್ಯಾಸ ಮಾಡಿದವರು ಮುಕ್ಕಾಲು ಗಂಟೆ ಇಲ್ಲಿ ಕೂತರೆ ನಾವು ಕೂಡ ಮುಕ್ಕಾಲು ಗಂಟೆ ಇಲ್ಲೇ ಕೊಡಬೇಕು. ಯಾರೋ ಅಂದರು ಮುಕ್ಕಾಲು ಗಂಟೆ ಯಾಕೆ, ನೀವು ಬರಲಿಕ್ಕೆ ಕಾಲು ಗಂಟೆ ಮೊದಲೇ ನಾನು ಬಂದಿದ್ದೇನೆ, ನೀವು ಹೋದ ಮೇಲೆ ಕಾಲು ಗಂಟೆ ಬಿಟ್ಟು ನಾನು ಹೋಗುವುದು, ಅದು ನಿಮ್ಮಕ್ಕಿಂತ ಜಾಸ್ತಿ ಕೂತಿದ್ದೇನೆ. ಹೌದು, ಮೊದಲು ನೀವು ಕಾಲು ಗಂಟೆ ಇಲ್ಲೇ ಕೂತಿದ್ರಿ, ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಅವರದ್ದೇ ಚಿಂತನೆಯಲ್ಲಿ ಕೂತ್ರಿ. ಅವರು ಬಂದರು, ನೀವು ಹೊರಟಾಯಿತು. ಎಲ್ಲಿಗೆ? ಮನೆಗೋ, ಅಲ್ಲಿಗೋ, ಇಲ್ಲಿಗೋ, ಎಲ್ಲೋ ನಾವು ಕೂತವರು ಹೊರಟಾಯಿತು, ಮಾನಸಿಕವಾಗಿ ಹೊರಟಾಯಿತು. ಹಾಗಾದರೆ ಉಪನ್ಯಾಸ ಮಾಡಲಿಕ್ಕೆ ನಮಗೆ ಬಾರದಿರುವಾಗ ನಮಗೆ ಅದರ ಫಲ ಬರಬೇಕು. ಯುದ್ಧ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲದಾಗ ಯುದ್ಧದ ಫಲ ಬರಬೇಕು. ಉಪನ್ಯಾಸವನ್ನು ಶ್ರದ್ಧೆಯಿಂದ ಕೇಳೋಣ, ಅಷ್ಟೇ ಫಲ ಬರುತ್ತೆ. ರುಕ್ಮಿಣಿ ಸತ್ಯಭಾಮೆಯರಿಂದ ಕೂಡಿದ ಕೃಷ್ಣನ ದರ್ಶನ ಮಾಡೋಣ. ಯಜ್ಞಾಭಿಮಾನಿನಿ ಸತ್ಯಭಾಮೆ ಅಂತ ಅನುಸಂಧಾನ ಮಾಡೋಣ. ದಕ್ಷಿಣಾಭಿಮಾನಿನಿ ರುಕ್ಮಿಣಿ ಅಂತ ಚಿಂತನೆ ಮಾಡೋಣ. ದಕ್ಷಿಣೆಯಿಂದ ಕೂಡಿದ ಯಜ್ಞದಿಂದ ಪ್ರತಿಪಾದ್ಯನಾದಂಥ ರೂಪವೇ ಕೃಷ್ಣ ಅಂತ ಅನುಸಂಧಾನ ಮಾಡೋಣ. ನಾವು ಕ್ಷತ್ರಿಯ ಯುದ್ಧ ಮಾಡಿ ದುಷ್ಟರ ದಮನ ಮಾಡಿ ಏನು ಫಲ ಪಡೀತಾನೋ ಆ ಫಲ ಕೃಷ್ಣ ದರ್ಶನದಿಂದ ನಮಗೆ ಆಗುತ್ತೆ ಅಂತಾರೆ. ಈಗ ಉಪನ್ಯಾಸಗಳಿಂದ ಮಾತಂದ್ರು ಆಚಾರ್ಯರು, ರಮಾನಾಥ ಒಂದು ಮಾತಂದ್ರು ಏನಂತ, ತಿಮ್ಮಪ್ಪನನ್ನು ತಿರುಪತಿಯಲ್ಲಿ ನಿಲ್ಲಿಸಿದ್ದಾರೆ, ಕೃಷ್ಣನನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಅಂತ. ಕೃಷ್ಣನನ್ನು ಇಲ್ಲಿ ನಿಲ್ಲಿಸಿದಾಗ ಹೇಗೆ ನಿಲ್ಲಿಸಿದ್ರು? ನಾನು ಈಷ್ಟ್ರ ತನಕ ಹೇಳಿಕೊಂಡು ಬಂದಂತೆ ಮಧ್ವರು ಶಾಸ್ತ್ರೀಯವಾಗಿ ಕೃಷ್ಣನನ್ನು ನಿಲ್ಲಿಸಿದರು. ಬೆಟ್ಟದಲ್ಲಿ ಹೋಗಿ ತಿಮ್ಮಪ್ಪನನ್ನು ನೋಡಿದಾಗ ಅಕ್ಕಪಕ್ಕದಲ್ಲಿ ಯಾರೂ ಕಾಣುವುದಿಲ್ಲ, ಕಾಣುವುದಾದ್ರೂ ಅರ್ಚಕರು ಕಾಣ್ತಾರೆ ಅಷ್ಟೇ, ಮತ್ತೆ ಯಾರೂ ಕಾಣುವುದಿಲ್ಲ. ನೀವು ಯಾವುದೇ ಹೊತ್ತಿಗೆ ಹೋಗಿ ಪಕ್ಕದಲ್ಲಿ ಅರ್ಚಕರು ತಪ್ಪುವುದೇ ಇಲ್ಲ. ಆಚೆ ಬದಿಯಲ್ಲೊಬ್ಬ, ಈಚೆ ಬದಿಯಲ್ಲೊಬ್ಬ ನಿಂತುಕೊಂಡೇ ಇರ್ತಾನೆ ಯಾವಾಗಲೂ ಕೂಡ. ಅವೇನು ಮಾತಾಡುವುದಿಲ್ಲ, ತೆಪ್ಪಗೆ ನಿಂತಿರ್ತಾನೆ. ಇಲ್ಲಿ ಹಾಗಲ್ಲ, ಯಾವ ಅರ್ಚಕರ ತಂಟೆಯೂ ನಿಮಗಿಲ್ಲ. ಅರ್ಚಕರು ತನ್ನದೊಂದು ಹೊತ್ತಿಗೆ ಹೋಗಿ ತಾನು ಮಾಡತಕ್ಕಂಥ ಕಾಲದಲ್ಲಿ ಭಗವಂತನ ಅರ್ಚನೆ ಮಾಡಿ ಹೊರಗೆ ಬಂದರು ಅಂತಂದರೆ ಮತ್ತೆ ಭಕ್ತರು ಆಯಿತು, ಭಗವಂತನಾಯಿತು, ಮಧ್ಯದಲ್ಲಿ ಅರ್ಚಕ ಅಂತ ಇಲ್ಲಿ ನಿಲ್ಲತಕ್ಕಂಥ ಪ್ರಸಂಗ ಇಲ್ಲ ಅಲ್ವ? ಮಧ್ಯಾಹ್ನದ ಮೇಲೆ ನೀವು ದರ್ಶನಕ್ಕೆ ಬರ್ತೀರಲ್ಲ, ಕೃಷ್ಣ ದರ್ಶನಕ್ಕೆ ಬರ್ತೀರಲ್ಲ, ಮಧ್ಯಾಹ್ನ ನೀವು 1 ಗಂಟೆಗೆ ಬೇಡ, 12 ಗಂಟೆಯಿಂದ ನೀವು ದರ್ಶನಕ್ಕೆ ಬರಲಿಕ್ಕೆ ಶುರು ಮಾಡಿಬಿಟ್ಟು ನಿಮಗೆ ಸಾಯಂಕಾಲ 7 ಗಂಟೆ ತನಕ ಯಾವ ಅರ್ಚಕರ ಭೇಟಿಯೂ ಇಲ್ಲ ಕೃಷ್ಣನ ಸನ್ನಿಧಾನ. ನೀವಾಯಿತು, ಭಗವಂತ ಆಯಿತು. ಪ್ರಾಯಶಃ
ಇದೊಂದು ಅನುಕೂಲ ಮತ್ತೆ ಎಲ್ಲಿಯೂ ಇಲ್ಲ ಕಾಣುತ್ತೆ. ಯಾಕೆ? ನಾವು ಕೃಷ್ಣನನ್ನು ನೋಡಬೇಕು. ಹೇಗೆ ನೋಡಬೇಕು? ಯಜ್ಞ ದಕ್ಷಿಣೆ.